ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ನಕಲಿ ಚೆಕ್ ಮೂಲಕ ವಂಚನೆಗೆ ಮುಂದಾಗಿದ್ದ ಖತರ್ನಾಕ್ ಗ್ಯಾಂಗ್ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಧಾರವಾಡ HDFC ಬ್ಯಾಂಕ್ ಚೆಕ್ ಡ್ರಾ ಮಾಡಲು ವಂಚಕರ ತಂಡ ಮುಂದಾಗಿತ್ತು. ಪಂಜಾಬ್ ಮೂಲದ ವ್ಯಕ್ತಿಯ ಚೆಕ್ ಅನ್ನು ವಂಚಕರು ನಕಲಿ ಸಹಿ ಮಾಡಿದ್ರು. HDFC ಬ್ಯಾಂಕ್ನಿಂದ 2.5 ಕೋಟಿ ಚೆಕ್ ಡ್ರಾ ಮಾಡಲು ಮುಂದಾಗಿದ್ರು. ಬ್ಯಾಂಕ್ ಮ್ಯಾನೇಜರ್ ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಧಾರವಾಡ ಶಹರ ಠಾಣೆ ಪೊಲೀಸರು ಮಹಾರಾಷ್ಟ್ರದ 3, ಹಿಮಾಚಲ ಪ್ರದೇಶದ 1, ಕರ್ನಾಟಕದ 5 ಬಂಧಿಸಿದ್ದಾರೆ. ಪೊಲೀಸರು ಮುಂದೆ ಆರೋಪಿಗಳನ್ನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಆರೋಪಿಗಳು ಪೊಲೀಸರ ಮುಂದೆ ಸತ್ಯವನ್ನ ಕಕ್ಕಿದ್ದಾರೆ. ಸಾಲ ತೀರಿಸಲು ಖತರ್ನಾಕ್ ಖದೀಮ ಕಳ್ಳತನದ ದಾರಿ ಹಿಡಿದಿದ್ದಾನೆ. ಯೂಟ್ಯೂಬ್ ನೋಡುತ್ತಾ ಸರಗಳ್ಳತನಕ್ಕೆ ಟ್ರೈನಿಂಗ್ ತೆಗೆದುಕೊಂಡಿದ್ದು ಮೊದಲ ಪ್ರಯತ್ನದಲ್ಲೇ ಖದೀಮ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಧರ್ಮೇಂದರ್ ಎಂಬಾತ ಸಾಲ ಮಾಡಿ ಸ್ವಂತ ಅಂಗಡಿ ತೆರೆದಿದ್ದ. ಆದರೆ ಸಾಲ ತೀರಿಸಲು ಹಣ ಕೇಳಿದ್ದಕ್ಕೆ ತಂದೆ ಕೊಡಲ್ಲ ಎಂದಿದ್ದ. ಹೀಗಾಗಿ ಸಾಲ ತೀರಿಸಲು ಸರಗಳ್ಳತನಕ್ಕೆ ಪ್ಲಾನ್ ಮಾಡಿದ್ದ. August 7 ಬೆಂಗಳೂರಿನ ಜಯನಗರದಲ್ಲಿ ಡಿಯೋ ಸ್ಕೂಟರ್ನಲ್ಲಿ ಬಂದು ಸರ ದೋಚಿ ಎಸ್ಕೇಪ್ ಆಗಿದ್ದಾನೆ. ಧರ್ಮೇಂದರ್ ಸರ ದೋಚೋ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಅಡ್ರೆಸ್ ನೆಪ ಹೇಳಿ 45 ಗ್ರಾಂ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ತಿಲಕ್ ನಗರ ಪೊಲೀಸರು ಸರಗಳ್ಳನನ್ನ ಬಂಧಿಸಿದ್ದಾರೆ. ಧಾರವಾಡದಲ್ಲಿ ನಕಲಿ ರೈತರಿಂದ ಗೋಲ್ಮಾಲ್ ಆಗಿದೆ. ಗೋಮಾಳ ಜಮೀನಿನಿಂದ ಬೆಳೆ ವಿಮೆ ಪಡೆದು ನಕಲಿ ರೈತರು ವಂಚಿಸಿದ್ದಾರೆ. ಧಾರವಾಡದ ಮನಗುಂಡಿ ಗ್ರಾಮದಲ್ಲಿ ಈ ಅವ್ಯವಹಾರ ನಡೆದಿದೆ. ಬೆಳೆ ಹಾನಿಯಾಗಿದೆ ಎಂದು 13 ಜನರು 61 ಎಕರೆಯಷ್ಟು ಬೆಳೆ ವಿಮೆ ಪಡೆದು ವಂಚಿಸಿದ್ದಾರೆ. RTI ಅಡಿ ಬೆಳೆ ವಿಮೆ ಅವ್ಯವಹಾರ ಬಯಲಾಗಿದೆ. GPS ಮೂಲಕ ಭತ್ತ ಬೆಳೆದಿರೋದಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದ ಸರ್ಕಾರಕ್ಕೂ ಕೂಡ ಇವರು ವಂಚನೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 2019 ಸುರಿದ ಭಾರಿ ಮಳೆಗೆ ಜನರು ಮನೆ ಮಠ ಕಳ್ಕೊಂಡು ಕಂಗಾಲಾಗಿದ್ರು. ಸರ್ಕಾರ ನೆರೆ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಟ್ಟಿದೆ. ಆದರೆ ಸಮರ್ಪಕವಾದ ಮೂಲ ಸೌಕರ್ಯಗಳೇ ಇಲ್ಲ. ಹೀಗಾಗಿ ಮೂಡಿಗೆರೆ ತಾಲೂಕಿನ ಬಣಕಲ್, ಮಧುಗುಂಡಿ, ದುರ್ಗದಹಳ್ಳಿ, ಬಿದರುತಳ, ಸುಂಕಸಾಲೆ ಗ್ರಾಮದ 40 ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ನೀರು, ಚರಂಡಿ, ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಜನರು ಪರದಾಡುತ್ತಿದ್ದಾರೆ. ದಾವಣಗೆರೆ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಗಿದೆ. ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮದಲ್ಲಿ ರೈತರು ಕಷ್ಟಪಟ್ಟು ಈರುಳ್ಳಿ ಬೆಳೆದಿದ್ರು. ಆದರೆ ಈರುಳ್ಳಿಗೆ ಕೋತಿ ರೋಗ ಅಂಟಿದೆ. ಅಲ್ಲದೆ ಜಿಟಿ ಜಿಟಿ ಮಳೆಗೆ ನೀರು ತುಂಬಿ ಈರುಳ್ಳಿ ಗಡ್ಡೆ ಕೊಳತು ಹೋಗಿದೆ. ಏಕಾಂತಪ್ಪ ಎಂಬ ರೈತ 2.5 ಎಕರೆ ಜಮೀನಿನಲ್ಲಿ 130,000 ಸಾಲ ಮಾಡಿ ಈರುಳ್ಳಿ ಬೆಳೆದಿದ್ದ. ಅಲ್ಲದೆ ಮಗಳ ಕಿವಿ ಓಲೆ ಅಳವಿಟ್ಟು ಕೀಟನಾಶಕ ಸಿಂಪಡಿಸಿದ್ರು. ಆದರೆ ಕೋತಿ ರೋಗಕ್ಕೆ ಈರುಳ್ಳಿ ಬೆಳೆ ನಾಶವಾಗಿದೆ. ಪರಿಹಾರವಾದರೂ ಕೊಡಿ ಅಂತ ಸರ್ಕಾರಕ್ಕೆ ರೈತರು ಒತ್ತಾಯಿಸುತ್ತಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಕೇಂದ್ರ ಶಿಕ್ಷಣ ಸಚಿವಾಲಯ ನೀಡುವ ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಶಿಕ್ಷಕ ಸಿಎಂ ನಾಗರಾಜ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡಬಾನಹಳ್ಳಿ ಪ್ರೌಢಶಾಲೆಯ ಶಿಕ್ಷಕರಾಗಿರುವ ಸಿಎಂ ನಾಗರಾಜ್ ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ಪಡೆದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ತಂದಿರುವ ಶಿಕ್ಷಕ ನಾಗರಾಜುಗೆ ಕರ್ನಾಟಕ ಸ್ಟೇಟ್ ಹೈಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್, ಸೌತ್ ಬೆಂಗಳೂರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಸೋಸಿಯೇಷನ್ ಸನ್ಮಾನ ಮಾಡಿ ಗೌರವಿಸಿದೆ. ಈ ಸಮಯದಲ್ಲಿ ಎಂಎಲ್ಸಿ ಪುಟ್ಟಣ್ಣ ಹೈಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್, ಬೆಂಗಳೂರು ದಕ್ಷಿಣ ವಿಭಾಗದ ಬಿಇಒ ಹನುಮಂತರಾಯಪ್ಪ, ಬೆಂಗಳೂರು ಪೂರ್ವ ತಾಲೂಕು ಪಂಚಾಯತ್ ಇಒ ಹಾಜರಿದ್ದರು. ಇನ್ನು ದೊಡ್ಡಬಾನಹಳ್ಳಿ ಗ್ರಾಮದ ಮುಖಂಡರು ಕೂಡ ಶಿಕ್ಷಕ ನಾಗರಾಜ್ಗೆ ಗೌರವಿಸಿದ್ದಾರೆ. ಈ ವೇಳೆ ಉಪಸ್ಥಿತರಿದ್ದ ಗ್ರಾಮದ ಹಲವು ಜನರು ನಾಗರಾಜ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಮೂಲದ ನಾಗರಾಜ್ ದೊಡ್ಡಬಾನಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದಂದು ಸಿನಿ ಪ್ರಿಯರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಚಿತ್ರರಂಗ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋ ಹೊಸಬರ ಚಿತ್ರ ಅವಲಕ್ಕಿ ಪವಲಕ್ಕಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಅವಲಕ್ಕಿ ಪವಲಕ್ಕಿ ಅಡ್ವೆಂಚರ್ ಡ್ರಾಮಾ ಕಥಾಹಂದರದ ಸಿನಿಮಾ ಇದಾಗಿದ್ದು ದುರ್ಗಾ ಪ್ರಸಾದ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಯುವರಾಜು ಅವರ ಕಥೆ ಚಿತ್ರಕ್ಕಿದೆ. ದೊಡ್ಡ ಶಕ್ತಿಯೊಂದು ನಮ್ಮ ಕಣ್ಮುಂದೆ ಕೈ ಜಾರಿ ಹೋಯ್ತು. ಇದ್ರ ಹಿಂದೆ ತುಂಬಾ ಜನರ ಕೈವಾಡ ಇದೆ.
ಈಗೊಂದು ದೊಡ್ಡ ಜವಾಬ್ದಾರಿನ ನಿಮ್ಮ ಮೇಲೆ ಹೊರಿಸ್ತಾ ಇದ್ದೀನಿ. ಅದು ನಮ್ಮ ಪೂರ್ವಿಕರ ಭಕ್ತಿ ಮೆಚ್ಚಿ ಸಾಕ್ಷಾತ್ ಆಂಜನೇಯನೇ ಕೊಟ್ಟ ಪದಕ. ಶಕ್ತಿಗಳ ಜೊತೆ ಆಟ. ಎ ಹರ್ಷ ನಿರ್ದೇಶನದ ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ 2 ಚಿತ್ರದ 3ನೇ ಹಾಡಿನ ಸಾಹಿತ್ಯ ವಿಡಿಯೋ ಬಿಡುಗಡೆಯಾಗಿದೆ. ರೇ ರೇ ಭಜರಂಗಿ ಎಂದು ಕೈಲಾಶ್ ಕೇರ್ ಹಾಡಿದ್ದು ಸಿನಿಮಾದ ಟೈಟಲ್ ಟ್ರ್ಯಾಕ್ ಸಖತ್ ಸದ್ದು ಮಾಡ್ತಿದೆ. ಓಹೋ ನಕ್ಷತ್ರ ಮಂಡಲ ಚದುರಿಸಿದವನು ಕಲವ ಎದುರಿಸಿದವನು ರೇ 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 ಭಜರಂಗ. ರಾಮಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯು ನವೋದ್ಯಮಿಗಳನ್ನು ಪ್ರೋತ್ಸಾಹಿಸಲು ವಿಕಸನ ಕೇಂದ್ರ ಆರಂಭಿಸಿದ್ದು 24 ನವೋದ್ಯಮಿಗಳಿಗೆ ತಲಾ 50 ಲಕ್ಷದವರೆಗೆ ನೆರವು ನೀಡಲಿದೆ. ಅಲ್ಲದೆ ಇದೇ 23ರಂದು ಈ ನವೋದ್ಯಮಿಗಳಿಗೆ ಸ್ಟಾರ್ ಸ್ಟಾರ್ಟ್ ಆಪ್ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಿದೆ. ಭವಿಷ್ಯದ ನವೋದ್ಯಮಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ವಿಕಸನ ಕೇಂದ್ರ ರಚಿಸಲಾಗಿದೆ. ಆಯ್ಕೆಯಾದ ನವೋದ್ಯಮದ ಸಮಗ್ರ ರೀತಿಯ ಅಭಿವೃದ್ಧಿಗೆ 50 ಲಕ್ಷದವರೆಗೆ ಧನ ಸಹಾಯ ಹಾಗೂ ಇತರೆ ತಾಂತ್ರಿಕ ಮಾರ್ಗದರ್ಶನ ಮತ್ತು ಸಲಹೆ ನೀಡಲಾಗುವುದು ಅಂತ ರಾಮಯ್ಯ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷ ಎಂಆರ್ ಸೀತಾರಾಮ್ ಹೇಳಿದರು. These various synergies will take place, and so most of these things will be a good launching pad for a lot of people who want to become entrepreneurs and have a big success in this. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.